ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ ಸಿದ್ದು ಸ್ಪರ್ಧೆ ಘೋಷಣೆ ಬೆನ್ನಲ್ಲೇ ಕೆಲ ಅಲ್ಪಸಂಖ್ಯಾತರ ನಡುವೆ ಆ ಜಗಳ ಶುರುವಾಗುವಂತ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಯಾಕೆಂದ್ರೆ ಕೆಲ ಅಲ್ಪಸಂಖ್ಯಾತರ ನಡೆ ಮುಳುವಾಗುತ್ತಾ ಅನ್ನುವ ಆತಂಕ ಎದುರಾಗ್ತಾ ಇದೆ ಪ್ರಜಾಧ್ವನಿ ಕಾರ್ಯಕ್ರಮದಿಂದ ಕೆಲ ಅಲ್ಪಸಂಖ್ಯಾತರು ದೂರ ಉಳಿದಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪಟ ಕೈತಪ್ಪಿದ್ದಕ್ಕೆ ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಅಲ್ಪಸಂಖ್ಯಾತರ ಮುಖಂಡ ಮುಬಾರಕ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕಾಂಗ್ರೆಸ್ನವರು ನಮ್ಮನ್ನ ಟಿಶ್ಯೂ ಪೇಪರ್ನಂತೆ ನೋಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಂತ ಹೇಳಿ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇವತ್ತಿನ ದಿವಸನು ಸಹ ಬಂದ್ ಬಂದಿದ್ದಾರೆ ಈ ಒಂದು ಹೋರಾಟ ಇನ್ನು ಮುಂದೆ ಆಗ್ಬೇಕಾಗಿದೆ ಇವತ್ತಿನ ದಿವಸ ನಾವು ಎಲ್ಲ ಸೇರಿರ್ತಕ್ಕಂಥದ್ದು ರಾಜಕೀಯ ಒಂದು ಹೋರಾಟದಲ್ಲಿ ಎಸ್ಸಿಗ ಇಡೀ ರಾಜ್ಯದ ಕೇಂದ್ರ ಬಿಂದು ಕೋಲಾರ ವಿಧಾನಸಭಾ ಕ್ಷೇತ್ರ ಬಿಕಾಸ್ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ಧರಾಮಯ್ಯನವರೇ ಕಂಟೆಸ್ಟ್ ಮಾಡ್ತಾ ಇರತಕ್ಕಂಥದ್ದು ಸ್ವತಃ ಅವರೇ ಅದನ್ನ ಘೋಷಣೆ ಮಾಡಿದ್ದಾರೆ ಸೊ ಸಿದ್ದರಾಮಯ್ಯವರ ಪರವಾಗಿರ್ತಕ್ಕಂಥ ಅಥವಾ ಅವ್ರಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಬೇಕು ಆದರೆ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನ ಒಂದಷ್ಟು ಪರಿಸ್ಥಿತಿನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರ ವಿರುದ್ಧವಾಗಿರ್ತಕ್ಕಂಥ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆಗ್ತಾ ಇದೆಯಾ ಅನ್ನೋದು ಯಾಕೆಂದ್ರೆ ಕೋಲಾರದಲ್ಲಿ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಷ್ಟೇ ಅಲ್ಲ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಎಲ್ಲರೂ ಸಹ ಒಟ್ಟಾಗಿ ನಿಂತು ಒಗ್ಗಟ್ಟಾಗಿ ನಿಂತು ಸಿದ್ದರಾಮಯ್ಯನವರನ್ನ ಗೆಲ್ಲಿಸಿಕೊಂಡು ಬರಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಆದರೆ ಒಂದು ಕಡೆ ಈ ರೀತಿಯಾದಂಥ ಅಸಮಾಧಾನ ಅಥವಾ ಈ ರೀತಿಯಾದಂಥ ಒಂದಷ್ಟು ಭಿನ್ನ ಮತ ಸಿದ್ದರಾಮಯ್ಯನವರ ಚುನಾವಣೆಯ ಮೇಲೆ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರಬಹುದು ಅನ್ನುವ ಪ್ರಶ್ನೆ ಜೊತೆಗೆ ಚರ್ಚೆ ಸಹಜವಾಗಿ ರಾಜಕೀಯ ವಲಯದಲ್ಲಿ ಈಗ ಶುರುವಾಗಿರ್ತಕ್ಕಂಥದ್ದು ಸೊ ಈಗ ಅಲ್ಲಿ ಅಲ್ಪಸಂಖ್ಯಾತ ನಾಯಕರು ಒಂದಷ್ಟು ಜನ ಭಿನ್ನಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ಭಿನ್ನಮತವನ್ನ ಸರಿಪಡಿಸಬೇಕಾದಂತ ಒಂದು ದೊಡ್ಡ ಚಾಲೆಂಜ್ ಮುಂದೆ ಇದೆ ಮಾಡಿರ್ತಕ್ಕಂಥ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಗಿ ಸಿದ್ದರಾಮಯ್ಯವರು ಇವತ್ತಿನ ದಿವಸನು ಸಹ ಬಂದ್ ಬಂದಿದ್ದಾರೆ ಈ ಒಂದು ಹೋರಾಟ ಇನ್ನು ಮುಂದೆ ಆಗ್ಬೇಕಾಗಿದೆ ಇವತ್ತಿನ ದಿವಸ ನಾವು ಎಲ್ಲ ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ಟೋಟಲ್ ನಿಯರ್ಲಿ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಕ್ಷೇತ್ರ ಬರುವಂಥ ಈ ಈ ಒಂದು ಭಾಗದಲ್ಲಿ ಒಂದೇ ಒಂದು ಸೀಟ್ ಅಲ್ಪಸಂಖ್ಯಾತರು ಕೊಡ್ತಾ ಇಲ್ಲ ಅವಕಾಶ ಇದ್ದಿದ್ದು ಕೋಲಾರಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಓಟ್ ಇತ್ತು ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಕಂಟೆಸ್ಟ್ ಮಾಡುವಂಥ ವಿಚಾರ ಬಂದಾಗ ನಾವೇ ವಾಲಂಟ್ರಿಯಾಗಿ ಹೋಗಿ ಅವ್ರನ್ನ ದಯವಿಟ್ಟು ಕೋಲಾರಲ್ಲಿ ಕಂಟೆಸ್ಟ್ ಮಾಡಿ ಸರ್ ಅಂತ ನಾವೇ ಹೇಳಿದ್ವಿ ನಾವೇ ಇನ್ವೈಟ್ ಮಾಡಿದ್ವಿ ಜೊತೆ ಜೊತೆಗೆ ಪಕ್ಷದಲ್ಲಿ ಸ್ಥಾನಮಾನಗಳನ್ನ ನಮಗೆ ಕೊಡಿ ಪಕ್ಷಾನ ಕಟ್ಟಲಿಕ್ಕೆ ನಮ್ಮ ಶಕ್ತಿ ತುಂಬಿ ಅಂತ ಹೇಳಿ ನಾವು ಕೇಳಿದ್ವಿ ಒಂದು ಡಿ ಸಿ ಸಿ ಪ್ರೆಸಿಡೆಂಟ್ನ ನಮ್ಮ ಮೈನಾರ್ಟಿ ಕಮ್ಯುನಿಟಿಯವ್ರಿಗೆ ಕೊಡಿ ಅಂತ ಆದರೆ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಮೈನಾರ್ಟಿಸ್ಗೆ ಸೋಷಿಯಲ್ ಜಸ್ಟಿಸ್ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಮಾಡಬಾರ್ದು ಅಂತ ನಾನು ಹೈಕಮಾಂಡ್ನ ರಿಕ್ವೆಸ್ಟ್ ಮಾಡ್ತೀನಿ ಯಾವಾಗ ನೀವು ಏನಾದರೂ ಮೈನಾರಿಟಿ ಕಮ್ಯುನಿಟಿ ನೆಗ್ಲೆಕ್ಟ್ ಮಾಡಿದ್ದೆ ಆದರೆ ನಿಮಗೆ ಅದನ್ನು ಬಹಳ ಕಷ್ಟ ಆಗ್ತದೆ ಈ ಆಗ್ತಾ ಇರೋಂತಹ ಡ್ಯಾಮೇಜಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಈ ಮುಖಾಂತರ ನಾನು ನಿಮ್ಮನ್ನು ಹೈಕಮ್ಯಾಂಡ್ ರಿಕ್ವೆಸ್ಟ್ ಮಾಡ್ತಾ